ತಾಯಿಗೊಬ್ಬ ತರಲೆ ಮಗ ಇಸ್ ಮೈ ಫಸ್ಟ್ ಸಕ್ಸಸ್ಫುಲ್ ಫಿಲ್ಮ್ ಆ ಕಾಲ ಸಂತೋಷ್ ಥಿಯೇಟರ್ ನಲ್ಲಿ ಟೆನ್ ವೀಕ್ಸ್ ಹೋಯ್ತು ಸಂತೋಷ್ ಥಿಯೇಟರ್ ನಲ್ಲಿ ಪ್ರೊಡ್ಯೂಸರ್ಸ್ ಒಬ್ಬೊಬ್ಬರು ಇಷ್ಟಿಷ್ಟು ದುಡ್ಡು ಸಂಪಾದನೆ ಮಾಡಿದ್ದಾರೆ ಸಿ ಅವ್ರಿಗೂ ದುಡ್ಡು ಸಂಪಾದ ಮಾಡಿದ್ದಾರೆ ಅಲ್ಲಿಂದ ಸ್ಟಾರ್ಟ್ ಆಗಿ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ನಾನ್ ಸ್ಟಾಪ್ ಆಗಿ ಕೆಲಸ ಮಾಡ್ತಾ ಬಂದಿದ್ದೀನಿ ನಾನು ಸ್ನೇಹಿತರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ನಾವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಟಮ್ ಒತ್ತಿ ಸಾಯಿರಾಮ್ ಗಾಡ್ ನಾನು ಕತೆ ಬರಿತೀನಿ ಅನ್ನೋದು ಹೇಳ್ಕೊಳಕ್ಕೆ ನಾಚಿಕೆ ನಮಗೆ ದೊಡ್ಡವ್ರ ಹತ್ರ ನಾವು ಏನು ಮಾತಾಡೋದು ನಾವು ಕೆಲಸ ಕೊಟ್ಟಿದ್ದೇ ದೊಡ್ಡದು ಆದ್ರೂ ನಮಗೆ ಧೈರ್ಯ ಇಲ್ಲ ಹೇಳೋದಕ್ಕೆ ನಾನೇನು ಮಾಡಿದ್ರೆ ಆ ರೈಟ್ರ್ಗೆ ಸೀನ್ ಬರೀತಾರಲ್ವಾ ಡೈರೆಕ್ಟ್ ಹೇಳ್ತಾರಲ್ವಾ ನಾನು ಪ್ಯಾರಲ್ ಸೀನ್ ಬರಿಯೋನು ನಾನು ಮೇ ಬೇಸಿಕಲಿ ಐ ಆಮ್ ರೈಟರ್ ಇಂಡಸ್ಟ್ರಿ ಹೋಗೋ ಮುಂಚೆ ನಾನು ರೈಟರ್ ಅಲ್ವಾ ನಾಡಿಗೆಲ್ಲ ಬರೆಯೋದು ಇದೆಲ್ಲ ಇದೆ ಅಲ್ವಾ ಆ ಹುಚ್ಚು ನಮಗೆ ಅವ್ರು ಏನು ಬರೀತಾರೋ ನಾನೊಂದು ಬರೆಯೋದು ಕಂಪೇರ್ ಮಾಡಿಕೊಡೋದು ಒಂದು ಸಿನಿಮಾಗೆ ಆತರ ಹತ್ತು ಸೀನ್ ಕೊಟ್ಟಿದ್ದೀನಿ ಇಪ್ಪತ್ತು ಸೀನ್ ಕೊಟ್ಟಿದ್ದೀನಿ ಐದು ಸೀನ್ ಕೊಟ್ಟಿದ್ದೀನಿ ಬೇಕಾಷ್ಟಿದೆ ಇಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಡೈರೆಕ್ಟ್ ಅಂಡ್ ಮೀ ಅದು ಬೇರೆಯವ್ರಿಗೆ ಗೊತ್ತಾಗಲ್ಲ ಅಂದರೆ ಅವ್ರಿಗಿಂತ ನಾನು ಚೆನ್ನಾಗಿ ಬರಿದ್ದೀನಿ ಇಲ್ಲ ನಾನು ಅವ್ರಿಗೆ ಈಕ್ವಲ್ ಆಗಿ ಬರಿದೀನಿ ಅನ್ನೋದು ಯಾವತ್ತು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಇದು ಕೇಳಿ ಒಂದು ಪ್ರೊಡ್ಯೂಸರು ಏನೋ ಕತೆಗೀತ ಏನಂತ ಹೇಳಿದೆಯಲ್ವ ಏನು ಕತೆ ಹೇಳ್ತೀಯಾ ಅಂತ ಹೇಳಿದ ಹಾಗೆ ಕೇಳ್ತೀನಿ ಸರ್ ನಮ್ಮದು ಒಳ್ಳೆ ಕತೆ ಇದೆ ಸರ್ ಹೇಳಿದೆ ಅಂತ ಹೇಳಿದ ಡೈರೆಕ್ಟ್ ಕರೆದ್ರು ಪಿನಿಸಿಟ್ಟಿ ರವಿರಾಜ ಇಸ್ ಎ ಬಿಗ್ಗೆಸ್ಟ್ ಡೈರೆಕ್ಟರ್ ಪಿನಿಸೆಟ್ಟಿ ರವಿರಾಜ ಚಿರಂಜೀವಿ ಪಿಚ್ಚರ್ಸ್ ಡೈರೆಕ್ಟ್ ಮಾಡೋರು ಅವರು ಅವನು ಕರೆದ್ರು ಸ್ಟೋರಿ ಹೇಳಂತ ಹಿಂಗೆ ನಾವು ಅಸೋಸಿಯೇಟ್ಸ್ ಅಲ್ವಾ ಧೈರ್ಯ ಮಾಡಿ ಹೇಳಿದ್ದೀನಿ ಆರು ಎದ್ಬಿಟ್ಟು ತುಂಬ ಚೆನ್ನಾಗಿದೆ ಈ ಸಿನಿಮಾ ಮಾಡೋಣ ಸಿನಿಮಾ ಮಾಡಿದ್ದಾರೆ ಅರ್ಜುನ್ ಸರ್ಜಾ ಹೀರೋ ಅದರಲ್ಲಿ ಈಗಲೂ ಟೈಟ್ಲ್ ಇರುತ್ತೆ ಯೂಟ್ಯೂಬ್ನಲ್ಲಿ ಹೊಡಿದ್ರೆ ಸಿರಿಪುರನ್ ಚಿನ್ನೋಡು ಅಂತ ಸಿನಿಮಾ ಕಥಾ ಮೂಲ ಸಾಯಿ ಪ್ರಕಾಶ್ ಅಂತ ಇ ಪಿ ರೆಡ್ಡಿ ಅಂತ ಇರುತ್ತೆ ಇ ಪ್ರಕಾಶ್ ರೆಡ್ಡಿ ನನ್ನ ಹೆಸರು ಇನ್ನು ಕನ್ವರ್ಟ್ ಆಗಲಿಲ್ವೇ ಏಯ್ಟಿ ಸಿಕ್ಸ್ನಲ್ಲಿ ನಾನು ಕನ್ವರ್ಟ್ ಆಗಿದ್ದು ಅಲ್ಲಿವರೆಗೆ ಅದೇ ಹೆಸರಿನಲ್ಲಿ ಮುಂದುವರಿಸಿದ್ದೀನಿ ನಾವು ದೆನ್ ಐ ಹ್ಯಾವ್ ಮೈ ಸೆಲ್ಫ್ ಐ ಗಾಟ್ ಕಾನ್ಫಿಡೆನ್ಸ್ ನನ್ನ ಕಥೆನೂ ಸಿನಿಮಾ ಮಾಡಿದ್ದಾರೆ ನಾನು ಸಂಭಾಷಣೆ ಬರೆಯಬಲ್ಲ ನಾನು ಹಾಡುಗಳು ಬರಿತೀನಿ ಈ ರೀತಿ ಇವರೆಲ್ಲರ ಶಿಷ್ಯರಿಕದಲ್ಲಿ ಐ ಗಾಟ್ ಬ್ಯೂಟಿಫುಲ್ ನಾಲೆಡ್ಜ್ ಇಂಥ ಟೈಮ್ನಲ್ಲಿ ವಿಷ್ಣುವರ್ಧನ್ ಅವರು ಒಂದು ತೆಲುಗು ಪಿಕ್ಚರ್ ಆ್ಯಕ್ಟ್ ಮಾಡಕ್ಕೆ ಬಂದಿದ್ದಾರೆ ಕನ್ನಡ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಇದು ಮಲ್ಟಿ ಮಲ್ಟಿಸ್ಟಾರರ್ ಫಿಲ್ಮ್ ಅದು ಸರ್ದಾರ್ ಧರ್ಮಣ್ಣ ಅಂತ ಕೃಷ್ಣಮರಾಜು ಮೋಹನ್ ಬಾಬು ವಿಷ್ಣುವರ್ಧನ್ ಜಯಸುಧ ರಾಧಿಕಾ ರಜನಿ ಪ್ರಭಾಕರ್ ರೆಡ್ಡಿ ಇನ್ನು ಬೇಕಾಷ್ಟು ಜನ ಇದ್ದಾರೆ ದೊಡ್ಡ ದೊಡ್ಡ ಸ್ಟಾರ್ ಕ್ಯಾಸ್ಟು ವಿಷ್ಣುವರ್ಧನ್ ಅವರು ಒಂದು ಹೀರೋ ಮೂರು ಜನದಲ್ಲಿ ಒಂದು ಹೀರೋ ಅವ್ರಿಗೆ ತೆಲುಗು ಬರೋಲ್ಲ ನನ್ನನ್ನು ಅವ್ರಿಗೆ ಕೋಚ್ ಹಾಕಿದ್ದಾರೆ ತೆಲುಗು ಕಲಿಸ್ಬೇಕು ಅವ್ರಿಗೆ ನಮ್ಮ ಅದೃಷ್ಟ ಏನಂದರೆ ಕನ್ನಡ ತೆಲುಗು ಹತ್ರ ಹತ್ರ ಇರುತ್ತೆ ಅವ್ರಿಗೆಲ್ಲ ಹೇಳ್ಕೊಟ್ಟಿದ್ದೀನಿ ನಾನು ಅಮ್ಮ ಏ ಸ್ಮಾಲ್ ಡಿಫ್ರೆಂಟ್ ಸರ್ ಬರ್ಕೊಳ್ಳಿ ಸರ್ ಅಂತ ಅಲ್ಲಿಂದ ಅವ್ರು ನನ್ನ ಹೆಗಲ ಮೇಲೆ ಕೈ ಶುರು ಮಾಡಿದ್ದಾರೆ ಏಯ್ ನಂದಲ್ಲಿ ಇರಬೇಕಪ್ಪ ನೀವು ಎಲ್ಲಿ ಹೋಗಂಗಿಲ್ಲ ಅವರೆಲ್ಲ ಅವ್ರು ನೋಡ್ಕೊತಾರೆ ನೀವು ನನಗೆ ಟೋಟಲ್ ಅಂತ ಫ್ರೆಂಡ್ ಮಾಡ್ಕೊಂಡಿದ್ದಾರೆ ನನ್ನನ್ನು ಅವ್ರಿಗೆ ಪ್ರಾಮಟಿಗ್ ಕೊಡೋದು ಈ ರೀತಿ ವಿಷ್ಣುವರ್ಧನ್ ತುಂಬ ಕ್ಲೋಸ್ ಆಗಿದೆ ನಾನು ಶೂಟಿಂಗ್ ಮುದ್ರೆ ನನ್ನ ಕರೀವರು ಅವರು ಎಲ್ಲಿದೆಯಪ್ಪ ಆಫೀಸ್ ಫೋನ್ ಮಾಡೋದು ಬಂದ್ರೆ ಅವರು ರೆಡಿ ಬಂದ್ಯಾರ ಕಲ್ಸ್ಕೊಡಿ ಸರ್ ನಮ್ಮನೆ ಕಾರ್ ಕಲಿಸ್ತಂತ ಕಲ್ಸ್ಕೊಡೋರು ಫೆಬ್ರವರಿ ಇಪ್ಪತ್ತೇಳು ಅವ್ರ ಮ್ಯಾರೇಜ್ ಡೇ ವಿಷ್ಣುವನ್ ಅವರದು ತಿರುಪತಿ ಹೋಗೋದು ಅದರ ಅಭ್ಯಾಸ ನನ್ನ ಕರ್ಕೊಂಡೋಗವರು ತುಂಬ ಹತ್ರ ಆಗಿದ್ವಿ ನಾವು ಆಮೇಲೆ ನಮ್ಮ ಕಂಪ್ನಿಯವರು ಯಾವ ಕಥೆ ನಂದು ತೆಲುಗಿನಲ್ಲಿ ಸಿನಿಮಾ ಮಾಡಿದ ಅಂತ ಹೇಳಿದ್ನಲ್ವಾ ಅವರು ಕನ್ನಡದಲ್ಲಿ ಕೈದಿ ಮಾಡಿದ್ದಾರೆ ಮೇಲೆ ಸತ್ಯಂ ಸೇವಂ ಸುಂದರ ಒಂದು ಒಂದು ಸಿನಿಮಾ ಮಾಡಿದ್ದಾರೆ ನನ್ನ ಕನ್ವರ್ಷನ್ ಟೈಮ್ ಅನ್ಮಾನು ನಾನು ಮೈಗ್ರೇಟ್ ಆಗೋದೇ ಕಾರಣ ಭಗವಂತ ಸೌ ನಾನು ಆ ಪಿಕ್ಚರು ವಿಷ್ಣುವರ್ಧನ್ ಮಾಡಿಲ್ಲ ಅಂದರೆ ನನ್ನ ಕರ್ನಾಟಕ ನನ್ನ ಸಂಬಂಧಗಳಿಲ್ಲ ವಿಷ್ಣುವರ್ಧನ್ ಏನು ಮಾಡಿ ಸತ್ಯ ಸುಂದರ ಮಾಡುವಾಗ ನನ್ನ ಫ್ರೆಂಡ್ ಇದು ಕೆಲಸ ಮಾಡಬೇಕು ಇಸ್ ಮೈ ಫ್ರೆಂಡ್ ಅಂತ ವಿಷ್ಣು ಹೇಳಿದ್ದಾರೆ ಹೇಳ್ಬಿಟ್ಟು ಸ್ಕ್ರೀನ್ ಪ್ಲೇ ಬರಿ ಅಂತ ಹೇಳಿದ್ದಾರೆ ನನ್ನನ್ನು ಪಿ ಅವ್ರು ಬರೆದರು ನಾನು ಬರೆದೀನಿ ಬೇರೆಯವ್ರು ಬರೆದಿದ್ದಾರೆ ಬಟ್ ನನ್ನ ಹಣೆ ಬರ ಚೆನ್ನಾಗಿದೆ ನನ್ನ ಸ್ಕ್ರೀನ್ ಪ್ಲೇ ಇಷ್ಟಪಟ್ಟಿದ್ದಾರೆ ವಿಷ್ಣುವರ್ಧನ್ ಕೆ ಎಸ್ ಆರ್ ದಾಸ್ ಪ್ರೊಡ್ಯೂಸರ್ ಆವಾಗ ನನಗೆ ರೈಟ್ರ್ ಕಮ್ ಕೋ ಡ್ಯರೆಕ್ಟರಾಗಿ ಇಲ್ಲಿ ಬಂದಿದ್ದು ಕರ್ನಾಟಕಕ್ಕೆ ಆ ಪಿಕ್ಚರ್ ಕೆಲ್ ಹಾಂ ಆ ಪಿಕ್ಚರ್ ಕೆಲಸ ಮಾಡೋಕ್ಕೆ ನನಗೆ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಕೋಡ್ಯಾರೆಕ್ಟ್ರಾಗಿ ಬರಹಗಾರನಾಗಿ ನನ್ನನ್ನು ಕಲಾಮ ತಳ್ಳಿ ಸ್ವಾಗತಿಸಿದ್ದಾರೆ ಆ ಪಿಕ್ಚರ್ನ ಕೆಲಸ ಮಾಡಿದ್ದೀನಿ ಕೆ ಎನ್ ಅವರು ಡಿಸ್ಟ್ರಿಬ್ಯೂಟರ್ಸ್ ಕೆ ಸಿ ಎನ್ ಫಿಲಿಮ್ಸ್ ಗೌಡ್ರು ಮೋಹನು ಚಂದ್ರಶೇಖರ್ ಅವರು ಎಲ್ಲ ಆಯಿತು ಕಾಪಿ ನೋಡಿದ್ದೀವಿ ಸೆನ್ಸಾರ್ ಆಯಿತು ಚೆನ್ನಾಗಿದೆ ರಿಲೀಸ್ಗೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ శుక్రవారం రిలీజు మంగళవారా నేను పిక్చర్ నోడీ ఇన్నొందుసర నోడిబుట్టు ప్రింట్ ఆర్డర్ కొట్టారు బుధవారం దే గాన్ టు చెన్నై నన్ను ఉల్సినా ప్రొడ్యూర్ క సైడ్ నన్ను ఉల్స్కుంటారు ఇవరు కేశన్ కుమార్ ఆఫీస్ బాయ్ అవగా ఎన్ కుమార్ ఇవ లీడింగ్ డిస్ట్రిబ్యూటర్ అండ్ ప్రొడ్యూసర్ ఆఫీస్నల్ ఇన్చార్జ్ అంతేబోదు ఇవగా బాయ్ అందరూ స్వల్ప అవనికి బేజారు బట్ నే అవరే నోడుకు ఎలా డిస్ట్రిబ్యూట్కి పోస్టర్స్ ప్రింట్ యారు కలుసుకు ఎలా ఎలా అవునే నోడ్క ఇన్చార్జ్ టోటల్ ఏం దొడ్డవరేనుతారు ఏసీ రూమ్ళ కూతుకుతారు ఇవనే కుమారే మాడదు బుధార మధ్యాహ్న ల్యాబ్నంద ఫోన్ బు గురువార ప్రింట్స్ డెలివరీ మేము సార్ ఐదు వారు ఇల్లు నాన్ సింక్ ఇది అంత ఉండద్రె ఇల్సలు ప్రింట్ ఐదు వారు నాన్ సింక్ ఇది ఎయిట్ కర్స్కొడీ సార్ అంత ఇవరెలా ಅವಾಗ ಮೊಬೈಲ್ ಇಲ್ಲ ಎಲ್ಲ ಇವಾಗ ಹೋಗ್ತಾ ಇದ್ದಾರೆ ಜೆನ್ನಿನಲ್ಲಿ ಇದ್ದಾರೆ ಕಾರ್ಲು ಹೋಗೋರು ಜ್ಲೈಟ್ಲು ಹೋಗಿದ್ದವರು ಟ್ರೈನಲ್ಲಿ ಹೋಗೋರು ಬಸ್ಲೂ ಹೋಗೋರು ಎಲ್ಲ ಎಲ್ಲ ಆಯ್ತಲ್ವ ಎಲ್ಲ ಗಂಟೆಲ್ಲ ಕಟ್ಕೊಂಡು ಹೋಗಿದ್ದಾರೆ ಅವರು ಗುರುವಾರ ಡಿ ಡೆಲಿವರಿ ಕೊಡಬೇಕು ಬುಧವಾರ ಸಂಜೆ ಈ ಟೈಮಿಗೆ ಗೊತ್ತಾಯಿತು ನಾನ್ ಸಿಂಕ್ ಅಂತ ಆವಾಗ ಕುಮಾರ್ ಕೇಶನ್ ಕುಮಾರ್ ನನ್ನನ್ನು ಒಬ್ಬ ಸ್ಕೂಟಿನಲ್ಲಿ ಬಜಾಜು ಯಾವುದೋ ಸ್ಕೂಟಿ ಇದೆ ಆ ಸ್ಕೂಟಿನಲ್ಲಿ ಆ ಕಾರ್ಡ್ಗೆ ಕರ್ಕೊಂಡು ಯಾವ ಕಾರ್ಡ್ ಥರ ಇರೋದು ಪ್ರಸಾದ ಲ್ಯಾಬು ಕಂಟ್ರವಾಗಿ ಈ ಕಡೆ ಇರ್ತದೆ ಕಂಟ್ರವಾಡಲ್ಲಿ ಪ್ರಸಾದ ಇಲ್ಲ ಪ್ರಸಾದ್ ಲ್ಯಾಬೇ ಸಪ್ರೇಟ್ ಇರ್ತದೆ ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಲ್ವಾ ಅಲ್ಲಿರುತ್ತೆ ಅಲ್ಲೆಲ್ಲ ಡೌನ್ಲೇ ಇರುತ್ತೆ ಕಾಡು ಥರ ಇರೋದು ಆ ಕಾಲದಲ್ಲಿ ಹಾಂ ಉಷ್ಕಟ್ಸ ಅವಾಗ ಹೋಗಿದ್ದೀವಿ ನೋಡಿದ್ದೀವಿ ನಾನು ಸಿಕ್ಕಿತ್ತು ಏನು ಮಾಡಬೇಕು ಅರ್ಧ ಆಗೋಲ್ಲ ಯಾರೂ ಇಲ್ಲ ಮೊಬೈಲ್ ಇದ್ರೆ ಸಿಕ್ಕಿರ್ಬೋದು ಮೊಬೈಲ್ ಇಲ್ಲ ಎಲ್ಲ ಲ್ಯಾಂಡ್ಲೈನ್ಗೆ ಮೆಸೇಜ್ ಕೊಟ್ಟಿದ್ದು ಇನ್ನೂ ಬಂದಿಲ್ಲ ಅಂತ ಹೇಳಿದಾರೆ ಏನು ಮಾಡಬೇಕು ಗೊತ್ತಾಗಲ್ಲ ಬೆಳಗ್ಗೆ ಪ್ರಿಂಟ್ಸ್ ಡಿಸ್ಟ್ರಿಬ್ಯೂಟ್ಸ್ ಎಲ್ಲ ಬರ್ತಾರೆ ಆಲ್ರೆಡಿ ಬಂದಿದ್ದಾರೆ

ఆ మధ్యలో ఎస్ ఎస్ టీ ఈ గట్టి మీద ఓవర్ ల్యాప్ అయితల్వ అది కట్ మరే ఆ మధ్యలో అది తిరిసి అది ఆ లెంత్కి ఆ బిట్టు హాక్లే ఇట్ ఇద జనరల్ నా క్యాల్క్యులేషన్ జనరల్ నాలెడ్జ్ ఉపయోగస్తే కామన్ సెన్స్ ఉపయోగస్తే నను ప్రింట్ ఆర్ కొట్టీ ఆమె యశ్వంతపురె కర్కొండే కేసి కుమారు కర్కొి చపాతీ అని కొడ్స్బట్టు తిందికొండీ ల్యాబ్లు మలిగిది నాకు నైట్ ఒందూవర గంట ఎప్సాను ఎద్దరు ఎద్దు రి రీల్ నోడి ಸಿಂಗ್ ಕರೆಕ್ಟಾಗಿ ಇದೆಯಲ್ಲಿದೆ ಅಂತ ಹೇಳಿದ್ರೆ ಸಿಂಗ್ ಕರೆಕ್ಟಾಗಿದೆ ಅಲ್ಲಿಂದ ಎನ್ಗೆ ಫೋನು ಡಿಸ್ಟ್ರಿಬ್ಯೂಟ್ಗೆಲ್ಲ ಫೋನು ನಾಳೆ ಬೆಳಗ್ಗೆ ಪ್ರಿಂಟ್ ಕನ್ಫರ್ಮ್ ಡೆಲಿವರಿ ಅಂತ ಹೇಳಿದಾರ್ಮೇಡ ಇದನ್ನ ಎನ್ ಚಂದ್ರು ಮೋಹನ್ ದೊಡ್ಡ ಗೌಡರು ಎಲ್ಲ ಇಷ್ಟು ಇಷ್ಟಪಟ್ಟಿದ್ದಾರೆ ಒಳ್ಳೆ ಹುಡುಗವನು ಅದೇ ಮಾಡಿ ಆಯ್ತಲ್ವ ಏನೋ ಒಂದು ಮಾಡಿದ್ದೀನಲ್ವಾ ಇಲ್ಲ ರಿಲೀಸು ಪ್ರಾಬ್ಲಮ್ ಆಗಿರೋದಲ್ವ ಆ ಏಟ್ರ್ ಪುನಃ ಫ್ಲೈಟ್ಲು ಬರಬೇಕು ಆ ಟೈಮ್ಗೆ ರೀಚ್ ಆಗಬೇಕು ಗುರುವಾರ ಅಂತೂ ಪ್ರಿಂಟ್ ಕೊಡೋಕ್ಕಾಗಲ್ಲ ಒಂದಿನ ಕಷ್ಟ ಆಗುತ್ತೆ ಮೇಡಮ್ ವಿಷ್ಣುವರ್ಧನ್ ಎಲ್ಲರೂ ಇದೆಲ್ಲ ತುಂಬ ಇಷ್ಟಪಟ್ಟಿದ್ದಾರೆ ಆವಾಗ ಆ ಪ್ರೊಡ್ಯೂಸರ್ಗೆ ಪ್ರೊಡ್ಯೂಸರ್ಗೆ ಹೇಳಿದ್ದಾರೆ ಚಂದ್ರು ಅವರು ಅವರೆಲ್ಲ ಈ ಹುಡುಗ ಇಟ್ಕೊಡಿ ಸರ್ ತುಂಬ ಒಳ್ಳೆಯ ಹುಡುಗ ಇವ್ರಿಗೆ ನೀವು ಪಿಕ್ಚರ್ ಕೊಟ್ಟರೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಅವರು ಕಾಮನ್ ಆಗಿ ಹೇಳೋ ಪಾಯಿಂಟ್ ಅದು ಕೊಡ್ತವ್ರೆ ಬಿಡ್ತಾರೆ ಆಮೇಲೆ ಆ ಸದ್ಯಕ್ಕೆ ನಾನು ಬಚಾವ್ ಮಾಡಿದ್ದೀನಲ್ವಾ ಆ ವಿಶ್ವಾಸದಿಂದ ಹೇಳಿದಾರೋ ಇಲ್ಲ ನನಗೆ ಕೆಲಸ ನೋಡಿ ಹೇಳಿದರು ಒಟ್ಟಾರೆ ಅವರು ದೇ ಎಶ್ಯೂಡ್ ಪ್ರೊಡ್ಯೂಸರ್ ಇವ್ರಿಗೆ ಡೈರೆಕ್ಷನ್ ಚಾನ್ಸ್ ಕೊಡಿ ಸರ್ ನಾವು ಡಿಸ್ಟ್ರಿಬ್ಯೂಷನ್ ಅಂತ ಮಾತು ಕೊಟ್ಟಿದ್ದಾರೆ ಅಲ್ಲಿಗೆ ಆ ಪಿಕ್ಚರ್ ರಿಲೀಸ್ ಆಯಿತು ಆರಾಮಾಗಿ ಅದೇ ಆಯಿತು ನೆಕ್ಸ್ಟು ಅದೇ ಕಂಪನಿಗೆ ಕೆ ಎಸ್ ಆರ್ ದಾಸ್ ಪ್ರೊಡ್ಯೂಸರ್ ಡೈರೆಕ್ಟ್ರು ಜಿ ಅರ್ಕ ರಾಜ್ ಪ್ರೊಡ್ಯೂಸರು ಕಥೆ ಪ್ರಭಾಕರ್ ಅವರು ಕುಂದಾಪುರದಲ್ಲಿದ್ದಾರೆ ಅಲ್ಲಿ ಹೋಗಿ ನಾನು ಕಥೆ ಹೇಳಬೇಕು ಟೈಗರ್ ಪ್ರಭಾಕರ್ಗೆ ದಾಸ್ ಅವರು ಹೇಳಿದ್ದಾರೆ ಹೋಗಿ ಬೆಂಗಳೂರಿನಲ್ಲಿ ಒಬ್ಬ ಪಾರ್ಟ್ನರ್ ಇದ್ದಾರೆ ಪ್ರೊಡ್ಯೂಸರ್ ಪಾರ್ಟ್ನರು ಅವ್ರು ನಿಮ್ಮನ್ನು ಕುಂದಾಪುರ ಕರ್ಕೊಂಡು ಹೋಗ್ತಾರೆ ಕತೆ ಹೇಳ್ಬಿಟ್ಟು ಎಲ್ಲ ಓಕೆ ಮಾಡ್ಕೊಂಡು ಬನ್ನಿ ಸಾಯಿ ಅಂತ ದಾಸವ್ರು ಹೇಳಿದ್ದಾರೆ ದಾಸೋರು ಹೇಳ್ಬಿಟ್ಟು ಹೋಗಿದ್ದಾರೆ ಪ್ರೊಡ್ಯೂರ್ ಕರೆದ್ರು ಎನ್ ಅವರು ನಿಮಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಂತ ಹೇಳಿದ್ದಾರೆ ಈ ಸ್ಕಿ ಈ ಕತೆ ಹೇಳಿದ ಮೇಲೆ ನೀವೊಂದು ಕತೆ ಹೇಳ್ಕೊಳ್ಳಿ ಸರ್ ಚೆನ್ನಾಗಿರಲ್ಲ ಸರ್ ನಾನು ಹೋಗ್ತಾ ಇರೋದು ಗುರಿಗಳ ಕೆಲಸ ಮೇಲೆ ಅದು ಆದಮೇಲೆ ಹೇಳಿರಿ ಅದಾದ ಮೇಲೆ ಹೇಳಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಅವರು ಪ್ರೊಡ್ಯೂಸರ್ ಹೇಳ್ತೀರ ಪ್ರೊಡ್ಯೂಸರ್ ಹೇಳ್ತಾ ಇರೋದು ಅವರೇ ನನ್ನ ಕಥನ ಆಲ್ರೆಡಿ ಇನ್ನೊಂದು ಪಿಚ್ಚರ್ ಮಾಡಿದಾರಲ್ಲ ಅರ್ಜುನ್ ಸರ್ಜನ್ ಇಟ್ಕೊಂಡು ಆ ಅಂತ ಅವರು ಹೇಳಿದ್ದಾರೆ ಚೆನ್ನಾಗಿರುತ್ತಿಲ್ವ ಅಂತ ನಾನು ಏನೋ ಮನಸ್ಸಲ್ಲಿ ಅಂದ್ಕೊಂಡಿದೀನಿ ಇಲ್ಲಿ ಬಂದಿದ್ದೀನಿ ಅವ್ರ ಪಾರ್ಟ್ನರ್ ರಿಸೀವ್ ಮಾಡ್ಕೊಂಡಿದ್ದಾರೆ ಸಂಜೆ ತಿಂಡಿಗಿಂಡು ಕೊಡಿಸಿದ್ದಾರೆ ಎಂಟುವರೆಗೆ ಬಸ್ ಹತ್ತಿದ್ವಿ ಕುಂದಾಪುರ ಬಸ್ಸು ಅಲ್ಲಿ ಇಳಿದ್ವಿ ಕುಂದಾಪುರದಲ್ಲಿ ಅಲ್ಲಿ ಹೋದರೆ ಎಲ್ಲ ನಮ್ಮದೆಲ್ಲ ಕೆಲಸ ಮಾಡಿದವ್ರೆ ಆವಾಗ ತೆಲುಗು ಕನ್ನಡ ಮಲಯಾಳಂ ಇವನ್ನೆಲ್ಲ ಒಂದು ಒಂದೇ ಯೂನಿಟ್ ಇರುತ್ತೆ ಕುಂದಾಪುರ ಪ್ರಯಾಣ ಅವಾಗ ಇಳಿದಿದ್ವಿ ನಾವು ಎಲ್ಲ ಗೊತ್ತಿರೋರೆ ಮೇಕಪ್ ಅನ್ನು ಕ್ಯಾಮೆರಾ ಅಸ್ಟ್ಯಾಂಡು ಯೂನಿಟ್ ಅವರೆಲ್ಲ ಗೊತ್ತಿರೋರೆ ಒಂದು ರೂಮ್ ತಗೊಂಡಿದ್ವಿ ಸ್ನಾನಗಿನ ಮಾಡಿಕೊಂಡು ಒಂದು ಕಾರ್ ಮಾಡಿಕೊಂಡು ಲೊಕೇಶನ್ಗೆ ಹೋಗಿದ್ವಿ ಪ್ರಭಾಕರ್ ಓ ಸಾಯಿ ಕಾಮ್ ಕಾಮ್ ಅಂತ ಗೊತ್ತಿತ್ತು ತೆಲುಗು ಪಿಚ್ಚರ್ಸ್ ಮಾಡಿದಾರಲ್ವ ತೆಲುಗಿನಲ್ಲಿ ತುಂಬ ಮಾಡಿದ್ದಾರೆ ಪ್ರಭಾ ಹಿ ವಾಸ್ ಎ ವಿಲನ್ ಇನ್ ತೆಲುಗು ಟೈಗರ್ ಪ್ರಭಾಕರ್ ಅಂದರೆ ವಿಲನ್ ನಮಗೆ ತೆಲುಗುನಲ್ಲಿ ನಾಟ್ ಹೀರೋ ಕನ್ನಡದಲ್ಲಿ ಮಾತ್ರ ಹೀರೋ ಅವರು ಯು ಕ್ಯಾನ್ ಸಿ ಒಂದು ಮೂವತ್ತೊಂದು ಪಿಕ್ಚರ್ ನೋಡಿರ್ಬೋದು ಟೈಗರ್ ಪ್ರಭಾಕರ್ ಕುರುಗುಡ್ ವೀಲನು ಹಾಂ ಭಯಂಕರ ವಿಲನು ಕನ್ನಡ ಪ್ರಭಾಕರ್ ಅಂತಾರೆ ಅವನ್ನ ಅಲ್ಲಿ ದೊಡ್ಡ ವಿಲನ್ ಅವನು ರಿಸೀವ್ ಮಾಡ್ಕೊಂಡಿದ್ದಾರೆ ರಜಾ ತ್ರೀ ಎಲ್ಲ ಪ್ಯಾಕಪ್ ಆಗತ್ತೆ ನಾನು ಬಂದ್ಬಿಡ್ತೀನಿ ಹೋಟಲ್ನಲ್ಲಿ ಫ್ರೆಶ್ ಆಗಿರಿ ಹ್ಞೂ ನಾನು ಬಂದುಬಿಡ್ತೀನಿ ಕತೆ ಕೇಳ ಅಂತ ಹೇಳಿದ್ದಾರೆ ಕರೆಕ್ಟಾಗಿ ತ್ರೀ ತರ್ಟಿಗೆ ಏನು ಪ್ಯಾಕಪ್ ಆಯಿತು ನಾಲ್ಕುವರೆಗೇನು ನೈ ನೈಟ್ ಪುನಃ ನಾವು ವಾಪಸ್ ಬರಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಲ್ಲಿರೋ ಪ್ರೋಗ್ರಾಮ್ ಇಲ್ಲ ಅವ್ರು ಸಾರಿಗೆನ ಮಾಡಿಬಿಟ್ಟು ಕರಿ ಅಂದರು ಹೋಗಿದ್ದೀನಿ ಅದರಲ್ಲಿ ಇನ್ನೊಬ್ಬರು ಯಾರೋ ಇದ್ದಾರೆ ಪರಿಚಯ ಇಲ್ಲ ಅವ್ರು ನನಗೆ ಪ್ರಭಾಕರ್ ಮಾತ್ರ ಪರಿಚಯ ನಮಗೆ ಯೂನಿಟ್ನಲ್ಲಿ ತುಂಬ ಜನ ಪರಿಚಯ ಇದ್ದಾರೆ ಕತೆ ಹೇಳಿದ್ದೀನಿ ನಾನು ಹ್ಞೂ ಭಾಳ ಚೆನ್ನಾಗಿದೆ ನೈಸ್ ನೈಸ್ ದಾಸ್ ಅವ್ರು ಕೇಳಿ ಓಕೆ ಸ್ವಲ್ಪ ಬರ್ಕೊಳ್ಳೋ ಅಂತ ಅವ್ರಿಗೆಲ್ಲ ಅಷ್ಟೆಂಟ್ಗೆ ಹೇಳ್ತಾ ಇದ್ದಾರೆ ನಮ್ಮ ಬರ್ಕೊ ಹಾಂ ಆಗಸ್ಟು ಹಾಂ ಟೆನ್ ಡೇಸ್ ಹೇಳ್ತಾಯಿದ್ದಾವ ಸರಿ ಸರ್ ನೀವು ಪ್ರೊಡ್ಯೂರಿಗೆ ಹೇಳಿ ಡೇಟ್ಸ್ ಎಲ್ಲ ಕಥೆ ಓಕೆ ಅಲ್ವಾ ನಿಮ್ಗೆ ಅಂತ ನೋಡ್ರೆ ಏನು ಸೂಪರ್ ರಂಗಿಂಗ್ ಅಂತ ಹೇಳಿದ ನೋಡ್ರೆ ಹಾಂ ಓಕೆ ರಜಾ ಅಂದ್ರೆ ಅನ್ರಿ ಹೋಗಂತ ಅಂದಷ್ಟು ಮುಗಿತಲ್ಲ ಕೆಲಸ ಎ ಅವ್ರಿಗೆ ಟೈಮ್ ಆಯ್ತಲ್ವಾ ಹಾಂ ಅಂದ್ರೆ ಸಾರ್ ಒಂದು ಪರ್ಸನಲ್ ರಿಕ್ವೆಸ್ಟಾರ ಹೇಳಿ ರಜಾ ಪ್ರೊಡ್ಯೂರ್ ಹೇಳಿದ್ದಾರೆ ನೀವೊಂದು ಕತೆ ಹೇಳ್ಕೊಳ್ಳಿ ಆ ಕಥೆ ಏನಾದ್ರು ಅವ್ರಿಗೆ ಇಷ್ಟ ಆದರೆ ಸಿನಿಮಾ ಪ್ರೊಡ್ಯೂಸ್ ಅಂತ ಹೇಳಿದ್ದಾರೆ ನನಗೊಂದು ಅವಕಾಶ ಸಿಕ್ಕತ್ತೆ ಸರ್ ಕಥ ಕೇಳ್ತೀರ ಸಾರ್ ಅಂತ ಏ ಯಾಕೆ ರಾಜ ಹೇಳೋ ಹೇಳೋ ಚೆಪಂಡಿ ನೀವು ಅಂದರೆ ಎಂಕರೇಜ್ ಮಾಡಿದ್ದಾರೆ ಮೇಡಮ್ ಕತೆ ಹೇಳಿದ್ದೀನಿ ನಾನು ಸೈಡ್ ಇದ್ದಾರಲ್ಲ ಅವ್ನು ಅಳ್ತಾಯಿದ್ದಾನೆ ಕಥ ಮುಗಿಯೋಷ್ಟಲ್ಲಿಗೆ ಅಷ್ಟೆಂಟು ಅಷ್ಟೆಂಟು ಅಜಾ ನಾನು ಏನೋ ಹೇಳ್ತಾ ಇದ್ದಾರೆ ಅವರು ಅವನು ಇದ್ದಾನೆ ರಾಜ ಅಷ್ಟೆಂಟ್ ಹೇಳ್ತಾ ಇದ್ದಾನೆ ఈ ఆక్షన్ పిక్చర్ మేమర బోర్ ఆగోయ్యూ ఈ సెంటమెంట్ పిక్చర్ మాడి రాజా చంత కొనగల నాభూషణ ఆమె గొప్ప కొనగల నాభూషణం అంత ఆమెదని ఇవ్వు నన్ను యారో గొప్పలో గొప్ప ఆమె గొప్ప కొనగల నా భూషణ అంత ఈ ఎంకరేజ్మెంట్ ఇలాట్ చాలా బాగుంది బాగా బాగుంది చాలా బాగుంది ప్రభా ಒಂದು ಮಾಡಿ ಇಂಥದ್ದೊಂದು ಮಾಡಿ ಅಂತ ಅವನು ಏನು ಹೇಳ್ಕೊಂಡು ಹಾಂ ಓಕೆ ಓಕೆ ಅಂತ ಹೇಳ್ಕೊಂಡಿದ್ದಾರೆ ಫಸ್ಟ್ ಲಿಸ್ಟಲ್ಲಿ ನಾನು ಪಾಸ್ ಆಗಿದ್ದೀನಿ ನಾನು ಫಸ್ಟ್ ರೌಂಡೇ ಪಾಸ್ ಫಸ್ಟ್ ಪಾಸು ಆಮೇಲೆ ವಾಪಸ್ ಬಂದಿದ್ದೀವಿ ಪುರುಡ್ರಿಗೆ ಕೇಳಿದಿನಿ ಸರ್ ಅವರು ತುಂಬ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರು ಓಕೆ ನೋ ಪ್ರಾಬ್ಲಮ್ ನಾನು ನಾವು ಪಿಕ್ಚರ್ ಮಾಡೋಣ ಅಂದ್ಕೊಂಡಿದ್ವಿ ಅವ್ರ ಪಿಕ್ಚರು ಫೈನಲೈಸ್ ಆಗಲಿಲ್ಲ ಡೇ ಏನೋ ಪ್ರಾಬ್ಲಮ್ ಆಯಿತು ಅವ್ರ ಡೇಟ್ ಸಿಕ್ಕಲಿಲ್ಲ ಆ ಪಿಕ್ಚರ್ ಫೋಸ್ಟ್ ಮನ್ ಆಯಿತು ಪ್ರೊಡ್ಯೂಸರ್ ನನ್ನ ಪಿಕ್ಚರ್ ಟೇಕ್ ಆಫ್ ಮಾಡಿದ್ದಾರೆ ಮುತ್ತಿನಂಥ ಮನುಷ್ಯ ಟೈಗರ್ ಪ್ರಭಾಕರ್ ಭಾರತಿ ವಿಷ್ಣುವರ್ಧನ್ ವಜ್ರಮುನಿ ಮುಖ್ಯಮಂತ್ರಿ ಚಂದ್ರು ರಾಮಕೃಷ್ಣ ಶಿವಕುಮಾರ್ ತುಂಬ ಜನ ಇದ್ದಾರೆ ಅದು ನನ್ನ ಫಸ್ಟ್ ಲಾಂಚ್ ಆಗಿದೆ ಪಿಕ್ಚರು ಯಾವಾಗ ಇದು ಅನೌನ್ಸ್ ಮಾಡಿದಾರೋ ಅಜಂತ ಅವ್ರು ಬಂದು ಕೂತ್ಕೊಂಡಿದ್ದಾರೆ ನಮ್ಮ ಪಿಚ್ಚರ್ ಫಸ್ಟ್ ಮಾಡಬೇಕು ಅಜಂತ ಅವರು ನಮ್ಮ ತುಂಬ ಕ್ಲೋಸ್ ಫ್ರೆಂಡ್ಸ್ ಮಡ್ರಾಸ್ನಲ್ಲಿ ಅಮ್ಮ ದೊಡ್ಡವರು ಚಿಕ್ಕವರು ನಮ್ಮ ಪಿಚ್ಚರ್ ಫಸ್ಟ್ ರಿಲೀಸ್ ಆಗಬೇಕು ಅಂದೇಳಿ ಅವರು ನನ್ನ ಕತೆ ಒಂದು ಓಕೆ ಮಾಡಿ ಸಾಹಸವೀರ ಸ್ಟಾರ್ಟ್ ಮಾಡಿಸಿದ್ದಾರೆ ಎರಡು ಪ್ಯಾರಲ್ ಶೂಟಿಂಗ್ ಮಾಡಿದ್ದೀನಿ ಅದೇ ನನ್ನ ಅದೃಷ್ಟ ಅಂತ ಯಾವ ಡೈರೆಕ್ಟ್ರಿಗೂ ಗಲಾಟೆ ಮಾಡಿ ಸ್ಟಾರ್ಟ್ ಮಾಡಿ ರಜಂತ ಅವರು ನಾವು ನಿಮ್ಮ ಮಾತು ಕೊಟ್ಟಿದ್ದೀವಿ ತೆಲುಗಂದ್ರೆ ನಾವು ಬರಲ್ಲ ಕನ್ನಡ ಫೀಲ್ಡಿಗೆ ಬಂದಿದೆಯಾ ನಮ್ಮ ಬ್ಯಾನರ್ನಿಂದ ನೀವು ಫಸ್ಟ್ ಪಿಕ್ಚರ್ ರಿಲೀಸ್ ಆಗಬೇಕು ಅಂತ ಅಂತ ಇರೋದು ಅವರು ಕ್ಯಾಶುವಲ್ ಹೇಳೋರಿಗೆ ಈಗ ನಾವು ಸಿಕ್ಕುವಾಗ ನೆಕ್ಸ್ಟ್ ನಿಮ್ಮ ಕ್ಯಾಮ್ರಾ ಮಾಡ್ತೀನಿ ಗುಡಿ ಕ್ಯಾಮ್ರಾನ್ ಮಾಡ್ತೀನಿ ಅಂತ ಹೇಳ್ತೀವಲ್ಲ ನಾವು ಆ ಥರ ಅವ್ರು ಹೇಳ್ತಾ ಇದ್ದಾರೆ ನನಗೆ ಅದು ಎಷ್ಟು ನಿಧಾನ ಸುಳ್ಳು ನಮಗೆ ಗೊತ್ತಾಗಲ್ಲ ಬಟ್ ಅವ್ರು ನಿಜ ಮಾಡಿದ್ದಾರೆ ಅವರು ಹೇಳಿದ ಮಾತು ಅದೇ ಪ್ರಕಾರ ಮುತ್ತಿನಂಥ ಮನುಷ್ಯ ಒಂದು ಸಾಂಗ್ ಬ್ಯಾಲೆನ್ಸ್ ಆಯಿತು ಕಾಪಿ ರೆಡಿ ಆಗಲಿಲ್ಲ ಸಾಹಸಿಯವರು ಮುಗಿಯಿತು ಫಸ್ಟ್ ಪಿಕ್ಚರ್ ಸಾಹಸಿಯವರು ರಿಲೀಸ್ ಆಯಿತು ವಿನೋದ್ ಅಲ್ವಾ ಗೌತಮಿ ಆಮೇಲೆ ಮುತ್ತಿನ ಮನುಷ್ಯ ರಿಲೀಸ್ ಆಗಿದ್ದು ಅಲ್ಲಿಂದ ಶುರು ಆಯಿತು ಇದು ಏಯ್ಟಿ ಏಯ್ಟ್ ಏಯ್ಟಿ ಏಯ್ಟ್ನಲ್ಲಿ ಶ್ರೀನಿವಾಸ ಮೂರ್ತಿ ಜೈ ಜಯದೇಶ್ ಎಲ್ಲ ಕೆಲಸ ಮಾಡಿದ್ದಾರೆ ನಮ್ಮ ಜೊತೆಯಲ್ಲಿ ಅವರು ತಾಯಿಗೊಬ್ಬ ತರಲೆ ಮಗ ಸಾಯಿ ಪ್ರಕಾಶ್ ಡೈರೆಕ್ಷನ್ ಅಂತ ಎನೌನ್ಸ್ ಮಾಡಿದ್ದಾರೆ ಸೆಟ್ನಲ್ಲೇ ಓಕೆ ಆಯಿತು ಅದು ತಾ ಮಾತಾಡ್ತಾವಾಗ ಮನ್ಮಧರಾಜ ಸೆಟ್ಲ್ ಆಯಿತು ಈ ಗಲಾಟೆಯಲ್ಲಿ ವಿಷ್ಣುವ ನಾನು ಮರ್ತೋಗಿದ್ದೀನಿ ಕರ್ಕೊಂಡು ಬಂದಿದ್ದು ಅವರೆಲ್ಲವ ಸಪೋರ್ಟ್ ಮಾಡಿದ್ದು ಅವರು ಪಿಚ್ಚರ್ ಮಾಡೋಕ್ಕಾಗಲಿಲ್ಲ ಇವಾಗ ಏನು ನಡೀತು ನಮ್ಮಿಬ್ಬರ ಮಧ್ಯದಲ್ಲಿ ಅದಂತ ಹೇಳ್ಕೋಬಾರ್ದು ಯಾಕಂದರೆ ಅವ್ರು ಸ್ವರ್ಗಸ್ಥ ಆಗಿದ್ದಾರೆ ನಾನು ಅವ್ರ ಪಿಕ್ಚರ್ ಮಾಡಲಿಲ್ಲ ಅಂತ ಬೇಜಾರಾಯಿತು ಅವ್ರಿಗೆ ಬೇರೆ ಪಿಚ್ಚರ್ಸೆಲ್ಲ ಮಾಡ್ತಾ ಇದ್ದೀನಿ ನನ್ನ ಪಿಕ್ಚರ್ ಮಾಡಲಿಲ್ಲ ಅನ್ನೋದು ವಿಷ್ಣುವರ್ಧನ್ ಅವ್ರಿಗೆ ಬೇಜಾರಾಯಿತು ಅದನ್ನು ನಾವು ಹೇಳ್ಕೋಬಾರ್ದು ಯಾಕಂದರೆ ಅವರು ಪರಲೋಕದಲ್ಲಿದ್ದಾರೆ ದೇವರ ಸಮಾನ ನಂದು ತಪ್ಪಿದೆ ನಾನು ಬೇರೆ ಪಿಕ್ಚರ್ಸೆಲ್ಲ ಒಪ್ಕೊಂಡು ಮಾಡಿದ್ದೀನಿ ಅವ್ರ ಕಡೆ ಗಮನ ಕೊಡಲಿಲ್ಲ ಯಾರು ಕೈ ನೀಡಿದಾರೋ ಅವ್ರಿಗೆ ನಾನು ಕೆಲಸ ಮಾಡಲಿಲ್ಲ ಹಂಗೆ ಸ್ಟಾರ್ಟ್ ಆಗಿದೆ ನನ್ನ ಜೀವನ ಒಂದೇ ದಿನ ಎರಡು ಪಿಕ್ಚರ್ ಮೂರು ಪಿಕ್ಚರ್ ಶೂಟಿಂಗ್ ಮಾಡೋ ಪರಿಸ್ಥಿತಿ ತಾಯ್ಕೊಬ ತರಲೆ ಮಗ ಇದು ಮೈ ಫಸ್ಟ್ ಸಕ್ಸಸ್ಫುಲ್ ಫಿಲ್ಮ್ ಆ ಕಾಲದ ಸಂತೋಷ್ ಥಿಯೇಟರ್ನಲ್ಲಿ ಟೆನ್ ವೀಕ್ಸ್ ಹೋಯಿತು ಸಂತೋಷ್ ಥಿಯೇಟರ್ನಲ್ಲಿ ಪ್ರೊಡ್ಯೂಸರ್ಸ್ ಒಬ್ಬೊಬ್ಬರು ಇಷ್ಟಿಷ್ಟು ದುಡ್ಡು ಸಂಪಾದನೆ ಮಾಡಿದ್ದಾರೆ ಸಿ ಅವ್ರಿಗೂ ದುಡ್ಡು ಸಂಪಾದನೆ ಮಾಡಿದ್ದಾರೆ ಅಲ್ಲಿಂದ ಸ್ಟಾರ್ಟ್ ಆಗಿ ಒಂದು ಇಪ್ಪತ್ತೆರಡು ವರ್ಷ ನಾನ್ ಸ್ಟಾಪಾಗಿ ಕೆಲಸ ಮಾಡ್ತಾ ಬಂದಿದ್ದೀನಿ ನಾನು ಪ್ರತಿಯೊಬ್ಬ ಹೀರೋಗೆ ನಾನು ಹಿಟ್ ಕೊಟ್ಟಿದ್ದೀನಿ ಪ್ರತಿಯೊಬ್ಬ ಹೀರೋಯಿನ್ಗೆ ಹಿಟ್ಟು ಕೊಟ್ಟಿದ್ದೀನಿ ನಾನು ప్రతి ఒక్క ప్రొడ్యూసర్ హిట్ కొట్టే నేను హిట్ అందే ఈరో ప్యాన్ ఇండియా నూరు కోటి ఇన్నూరు కోటి అలా ఆ కాల లక్ష ఇన్వెస్ట్ మా ఐవత్ సార్ ప్రాఫిట్ ఇట్ ఇస్ ఎ హిట్ అంత బండావాళు ఏను బు ఆమె సినిమా రిలీజ్ అదిమే ఫస్ట్ రిలీజ్ అది మేలు డిస్ట్రిబ్యూటర్ కొడతారు ఐదు వర్షస్తారు ఐదు వర్ష డ్డు బర్తీరు ఆ సమ్ ఆవగా ఇవ్వగల్ల సేల్స్ సమ్ ఆ డిస్ట్రిబ్యూటర్ ప్రొడ్యూసర్ ఇబ్బు భాగస్థరగారు డిస్ట్రిబ్యూట్ దుడ్డు బందక్షణ ಶೇರ್ ಕೊಡ್ತಾ ಇರ್ತಾನೆ ಐದು ವರ್ಷ ಆಗತ್ತೆ ಹತ್ತು ವರ್ಷ ಪುನಃ ಮಾರ್ತಾರೆ ಐದು ವರ್ಷಕ್ಕೆ ಪುನಃ ಐದು ವರ್ಷ ಮಾರ್ತಾರೆ ಈ ಥರ ಇಪ್ಪತ್ತೈದು ವರ್ಷ ಆ ಕಾಲದ ಸಿನಿಮಾ ಓಡೋದು ಹೌದು ಏನಿಲ್ಲ ಅಂದರೆ ಈ ಪಿಕ್ಚರ್ ಇರ್ತಾರೆ ಈ ಥರ ಫಸ್ಟ್ ಇಲ್ಲಿದ್ದು ಸಿನಿಮಾ ಎಂಡ್ ಆಗಲ್ಲ ಆ ಕಾಲದಲ್ಲಿ ಈಗ ಬೆಂಗಳೂರು ಸ್ಟಾರ್ಟ್ ಆಗಿದ್ದ ಸಿನಿಮಾ ಎ ಸೆಂಟರ್ಸ್ ಆಗಿ ಬಿ ಸೆಂಟರ್ಸ್ ಆಗಿ ಸಿ ಸೆಂಟರ್ಸ್ಗೆ ಹೋಗಿ ಟೆಂಟ್ಗೆ ಹೋಗೋದಕ್ಕೆ ಎರಡು ವರ್ಷ ಆಗುತ್ತೆ ಎರಡು ಮೂರು ವರ್ಷ ಆಗತ್ತೆ ಇವಾಗ ನಾವು ಫ್ರೈಡೇ ಸಾಟರ್ಡೇ ಸಂಡೇ ಮುಗಿದ್ರೆ ಸಿನಿಮಾ ತೆಗಿಬೋದು ನಾವು ಅಲ್ಲಿಗೆ ದುಡ್ಡು ಬರುತ್ತೆ ನಮಗೆ ಯಾಕಂದರೆ ಮುನ್ನೂರು ಥಿಯೇಟ್ರ್ ನಾಲ್ನೂರು ತೀರ್ ಥಿಯೇಟ್ ಮಾಡಿ ರಿಲೀಸ್ ಮಾಡ್ತೀವಿ ಆ ಕಾಲದಲ್ಲಿ ಇಪ್ಪತ್ತು ಥಿಯೇಟ್ರ್ ಮೂವತ್ತು ಥಿಯೇಟ್ರ್ ಮ್ಯಾಕ್ಸಿಮಿಮ್ ಮಾಡ್ತೀವಿ ಅಷ್ಟೇ ಮಾಡೋದು ಮೂವತ್ತಂದರೆ ಹೈಯೆಸ್ಟು ಮೂವತ್ತು ಮಾಡ್ತಾ ಇದ್ದಾರೆ ರೀ ಅಂತ ಓನ್ಲಿ ಎ ಕ್ಲಾಸ್ ಸೆಂಟರ್ಸ್ ಮಾತ್ರ ರಿಲೀಸ್ ಆಗುತ್ತೆ ಎಕ್ಸಿಬಿಟರ್ಸ್ ಬಂದು ದೇವ್ಲು ಇನ್ವೆಸ್ಟ್ ಮನಿ ಡಿಸ್ಟ್ರಿಬ್ಯೂಟ್ ನಮಗೆಲ್ಲ ಪ್ರೊಡ್ಯೂ ಡಿಸ್ಟ್ರಿಬ್ಯೂಟರ್ ಕೊಡ್ತಾರೆ ಡಿಸ್ಟ್ರಿಬ್ಯೂಟ್ ನಮಗೆ ಕೊಡ್ತಾರೆ ಪ್ರೊಡ್ಯೂಸರು ಸಪೋರ್ಟ್ ಇರುತ್ತೆ ಡಿಸ್ಟ್ರಿಬ್ಯೂಟರ್ ಸಪೋರ್ಟ್ ಇರುತ್ತೆ ಎಕ್ಸಿಬಿಟ್ರೂ ಇನ್ವೆಸ್ಟ್ ಮಾಡ್ತಾರೆ ತಾಯಿಗೊಬ್ಬ ಆಗ್ತಾ ಇರುವಾಗ ನಾ ನೆಕ್ಸ್ಟು ಸ್ಟಾರ್ಟ್ ಆಗಿದ್ದು ಪೊಲೀಸ್ನೇಹಿಂತಿ ಸ್ನೇಹಿತರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ನ ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಐಟಮ್ ಒತ್ತಿ ಅವಾಗೆ ಈ ತರ ಒಳ್ಳೆ ಒಳ್ಳೆ ಕಾರ್ಯಕ್ರಮ ನೋಡಕ್ ಅವಕಾಶ ಸಿಕ್ಕತ್ತೆ ಸಾಯಿರಾಮ್ ಗಾಡ್ ಬ್ಲೆಸ್ ಯು ಅವ್ರಿಗೆ ಗೊತ್ತಾಗಬೇಕು ಸಾಯಿ ಪ್ರಕಾಶ್ ನಾವು ಸ್ವಲ್ಪ ಬ್ಯಾಲೆನ್ಸ್ ಇದೆ ಅನ್ಕೊಂಡಿರೋ ಇದ್ರೆ ಪುಣ್ಯಾತ್ ಅನ್ಕೊಂಡಿರ್ಬೋದು ಯಾವತ್ತು ನಾನು ಅನ್ಕೊಳ್ಳಿಲ್ಲ ಏನು ಕೊಟ್ಟು ಅದು ತಗೊಂಡಿದ್ದೀನಿ ನಿಮ್ ಡಿಮ್ಯಾಂಡ್ ಮಾಡಿ ಟೈಮ್ ಇಲ್ಲ ಕಣ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನು ನೀವೀಗ ಓದಬಹುದು ಡಬ್ಲ್ಯೂ ಡಬ್ಲ್ಯೂ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಮ್ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ ಕನೆಕ್ಟ್ ಆಗಿರೋಣಂತೆ